ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಅವರು ಶಿರಾ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಕೋವಿಡ್ ರೋಗಿಗಳ ಹಿತದೃಷ್ಟಿಯಿಂದ ಇಂದು ಆಕ್ಸಿಜನ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿದರು. ಶುರು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿಕೊಂಡಾಗ ತ್ವರಿತಗತಿಯಲ್ಲಿ ಅದನ್ನು ಮಂಜೂರು ಮಾಡಿ ಶಿರಾ ಕ್ಷೇತ್ರದಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕ ಆಗಿತ್ತು ಮಂಜೂರಾಗಿದೆ. ಇದು ಕಟ್ಟಡದ ಕಾಮಗಾರಿ ಕೆಲಸಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡುವ ಮೂಲಕ ನಾವು ಚಾಲನೆ ನೀಡಿದ್ದೇವೆ. ಸುಮಾರು ಒಂದು 20 ದಿವಸದಲ್ಲಿ 20 ದಿನ ಕಾಲದಲ್ಲಿ ಇವತ್ತು ಕಟ್ಟಡ ಕಾಮಗಾರಿ ಮುಗಿಯುತ್ತೆ. ತದನಂತರ ಉಪಕರಣ ಅನುಷ್ಠಾನ ಮಾಡತಕ್ಕಂಥ ಕಾರ್ಯ ಶುರು ಆಗುತ್ತೆ. ಬಹುಶಃ ಅದೊಂದು 15 ದಿವಸ ಆಗ್ಬೋದು. ಒಟ್ಟಿನಲ್ಲಿ ಜೂನ್ ಮೊದಲನೇ ವಾರದ ಜೊತೆಗೆ ಸುಸರ್ಜಿತವಾಗಿದ್ದು ನೆರವೇರಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಅಂತ ಹೇಳಿ ನಾನು ಹೇಳ ಬಯಸ್ತೇನೆ. ಈ ಒಂದು ಘಟಕದಿಂದ ಏನು ಇಲ್ಲಿ ರೋಗಿಗಳು ಸಾರ್ವಜನಿಕರ ಆಸ್ಪತ್ರೆಗಳಾಗಲಿ ಮತ್ತು ಈ ಘಟಕವು 15-20 ದಿನದಲ್ಲಿ ಆಕ್ಸಿಜನ್ ಉತ್ಪಾದನೆಗೆ ಸಿದ್ಧವಾಗಲಿದೆ. ಡಾಕ್ಟರ್ ಸಿಎಂ ರಾಜೇಶ್ ಗೌಡರ ಸತತ ಪ್ರಯತ್ನದ ಫಲವಾಗಿ ತುಮಕೂರು ಜಿಲ್ಲೆಯಲ್ಲೇ ಪ್ರಥಮ ಆಕ್ಸಿಜನ್ ಉತ್ಪಾದಕ ಘಟಕ ಇದಾಗಲಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಯಾದ ಮಮತಾ ರವರು ಮತ್ತು ತಾಲೂಕು ಆಸ್ಪತ್ರೆ ಆಡಳಿತ ಅಧಿಕಾರಿ ಡಾಕ್ಟರ್ ಶ್ರೀನಾಥ್ ರವರು ಇದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.